ಸ್ವಲ್ಪ ಸೀದಾ ಮಾಡ್ಕೊಂಡಿದ್ರು ಫುಲ್ ಬೆಂಡೆ ಇದೆ ಅದು ಇವ್ರು ಕೇಳಿದ್ರೆ ಇವ್ರ ಮನೆಯವ್ರು ಜಗಳ ಮಾಡ್ತಾರೆ ಅಂತ ನಾವು ಮಾಡಲ್ಲ ಸರ್ ಜಗಳ ಮಾಡ್ತಾರೆ ಅಂದ್ರೆ ಜಗಳ ಮಾಡಿದ ತಕ್ಷಣ ಓಡ್ಬಿಡ್ತೀರಾ ಅಲ್ಲ ಸರ್ ಜಗಳ ಮಾಡ್ತೀನಿ ಈಗ ಕೆತ್ತಕ್ಕೆ ಹೋಗಕ್ಕೆ ಬೈದ್ರು ಸರ್ ಅವತ್ತು ಅಲ್ಲ ಸರ್ ಇದು ಟ್ರೆಂಚ್ ಹೊಡೆದಿದ್ದೀವಿ ಸರ್ 15 ದಿವಸ ಆಗಿತ್ತು ಟ್ರೆಂಚ್ ಹೊಡೆದಿಟ್ಬಿಟ್ಟು ಕೇಸ್ ಫೈಲ್ ಮಾಡ್ರಿ ಟ್ರೆಂಚ್ ಇಟ್ಬಿಟ್ಟು ಕೇಸ್ ಫೈಲ್ ಮಾಡ್ರಿ ಟ್ರೆಂಚ್ ಹೊಡೆದ್ಬಿಟ್ಟು ಹಂಗೆ ಬಿಡಿ ಸರ್ 15 ದಿವಸ ಅವಾಗ ಸೀದಾ ಯಾರು ಹೇಳಿಲ್ಲ ಇತ್ತು ಅಷ್ಟು ಜಲ್ಲಿಂದ ನಿಲ್ಸಿದ್ವಿ ಕೇಸ್ ಫೈಲ್ ಮಾಡು ಆಮೇಲೆ ಹಂಗೆ ನಾವು ಅದೇನು ಟ್ರೆಂಚ್ ಇಲ್ಲಿಂದ ಎಲ್ಲಿವರೆಗೆ ಅಲ್ಲಿಂದ ಇಲ್ಲಿಗೆ ನೀವ್ ಯಾರ್ದು ಹಾಕಂತಿರೋ ಯಾರ್ದು ಬಿಡ್ತಿರೋ ಗೊತ್ತಿಲ್ಲ ಯಾಕೆ ಇವನ್ನೆಲ್ಲ ಕೂಡ ಈ ತರ ಬ್ರೌನಿಶ್ ಮಾಡ್ಬಿಟ್ಟಿದ್ರಿ ಇದನ್ನ ಅಂದ್ರೆ ಇದು ಮರಳು ಹಾಕಿದ್ರೆ ರಿವರ್ಸ್ ಸ್ಟ್ಯಾಂಡಿಗೆ ಎಲ್ಲೂ ಪರ್ಮಿಷನ್ ಇಲ್ಲಲ್ಲ ನಿಮಗೆ ಗೌರ್ಮೆಂಟ್ ಇದು ಮಾಡಿ ನಿಮ್ಗೆ ಅವ್ನು ಪರ್ಮಿಷನ್ ಕೊಟ್ಟು ಅನ್ನ ತಿಂತೀಯ ಏನ್ ತಿಂತೀಯ ನೀನು ನೋಡೋಣ ಗೌರ್ಮೆಂಟ್ ಆರ್ಡರ್ ಅಲ್ಲಿ ತೋರಿಸು ಅಲ್ಲಿ ಇಷ್ಟು ಬಿಲ್ಡಿಂಗ್ ಅಂತೆಲ್ಲ ಗೌರ್ಮೆಂಟ್ ಆರ್ಡರ್ ತೋರಿಸು ನೋಡೋಣ ನೀ ಸೀಮೆ ಎ ಡಬ್ಲಿನ ನೀನು ನಿನಗೆ ರಿವರ್ಸ್ ಹ್ಯಾಂಡ್ ಹಾಕೋ ಪರ್ಮಿಷನ್ ಇದೆಯಾ ತೋರಿಸ್ಲ ಆರ್ಡರ್ಸ್ನ ಎಮ್ ಸ್ಯಾಂಡ್ ಇದನ್ನ ಫಸ್ಟ್ ಇವ್ರ ಮೇಲೆ ಕೇಸ್ ಫೈಲ್ ಮಾಡ್ರಿ ಎಸ್ ಸರ್ ಇವ್ರ ಮೇಲೆ ಕೇಸ್ ಫೈಲ್ ಮಾಡ್ರಿ ಇವ್ರ ಮೇಲೆ ಎನ್ಕ್ವೈರಿ ಇದು ಮಾಡಿ ಇನಿಷಿಯೇಟ್ ಮಾಡ್ತೀರಿ ಇವ್ರ ಮೇಲೆ ಮನೆ ಹೋಗಿ ಕೂತ್ಕೊಳ್ಳಿ ಇವರು ನೀನ್ ಯಾವ ಸೈಟಿನಿದ್ದೀನಿ ನೀನು ಹಲ್ಕ ನೀನು ನಿಂಗೆ ರಿವರ್ಸ್ ಹ್ಯಾಂಡ್ ಹಾಕಕ್ ಪರ್ಮಿಷನ್ ಇದೆಯಾ ರಿವರ್ಸ್ ಹ್ಯಾಂಡ್ ಎತ್ತಕ್ ಪರ್ಮಿಷನ್ ಇಲ್ಲಲ್ಲ ಗೌರ್ಮೆಂಟ್ ಹೋಗ್ತೀವಿ ಕೇಸ್ ಫೈಲ್ ಮಾಡ್ರಿ ಇವ್ರ ಮೇಲೆ ಇನಿಷಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಇವ್ರ ಮೇಲೆ ಕೇಸ್ ಫೈಲ್ ಮಾಡ್ರಿ ಗೌರ್ಮೆಂಟ್ ಆರ್ಡರ್ ಇದ್ದಿದ್ನ ಎಮ್ ಸ್ಯಾಂಡ್ ಇದ್ದಿದ್ನ ತಗೊಂಡ್ ಬಂದ್ಬಿಟ್ಟು ಸರ್ ನಾವು ಅಲ್ಲಿ 25 ಅಡಿ ಆಗಲ್ಲ ಜಾಗ ರೋಡ್ ಬಿಟ್ಕೊಟ್ಟಿದ್ವಿ ಆಫೀಸ್ ಇರೋದ್ರಿಂದ ಅಲ್ಲಿ ಮೇಲೆ ನೋಡಿದ್ರೆ ಅಲ್ಲಿ ನೋಡಿ ಸರ್ ಅಲ್ಲಿ ಅವತ್ತೆಲ್ಲ ಹೇಳಿದೀನಿ ಸ್ವಲ್ಪ ಸೀದಾ ಮಾಡಿ ಅಲ್ಲಿ ತನ್ಕನಾರು ಎಷ್ಟು ಮೀಟರ್ ಇದೆ ಅಷ್ಟೇ ಸೀದಾ ಮಾಡಿ ಅವ್ರ ಹಂಗಲ್ಲ ಅಲ್ಲಿ ತಗೊಂಡು ಒಳಗಡೆ ಫುಲ್ ಅಲ್ಲಿ ಒಂದು 10-12 ಅಡಿ ಮಾಡಿ ಇಟ್ಟ ಸರ್ ಇವ್ರ ಮೇಲೆ ಇಮಿಡಿಯೇಟ್ ಕೇಸ್ ಫೈಲ್ ಮಾಡ್ರಿ ಇವ್ರನ್ನ ಆ ಪೈಪ್ ಲೈನ್ ಸಣ್ಣ ಕುಕ್ಕಿದ್ರೆ ಸಾಕು ಸರ್ ಎಲ್ಲ ಉದುರುತ್ತೆ ಒಂದು ಅರ್ಜಿ ಮಾಡ್ಕೊಟ್ಟು ಸರಿ ಮಾಡ್ಕೊಟ್ಬಿಟ್ಟು ಇದನ್ನೆಲ್ಲ ಹಿಂಗೆ ನಿಯಮ ಅಂತ ಮಾಡ್ರಿ ನಮ್ಮ ಕಡೆಯಿಂದಲೂ ಇದು ಮಾಡ್ರಿ ಕೆಡಿಪಿ ನಲ್ಲಿ ಡೀಸೆಲ್ ತಗೊಳ್ರಿ ನಾಡ್ದು ಡಿಸ್ಟಿಕ್ ಕೆಡಿಪಿ ಎಲ್ಲ 26 ಡಿಸ್ಟಿಕ್ ಕೆಡಿಪಿ ನಲ್ಲಿ ಇವ್ರೆಲ್ಲಾದ್ರು ಮಾಡಿ ಇವತ್ತೆ ನೋಟಿಸ್ ಇಶ್ಯೂ ಮಾಡಿಸಿ ಇವ್ರ ಮೇಲೆ ಇಶ್ಯೂ ಮಾಡಿಸಿ ಅವ್ನ ಮೇಲೆ ಇವ್ರು ಹೋಗಿ ತಾಲೂಕಿನ ಹೊರಗಡೆ ಹೋಗಿ ಅವನು ಎಮ್ ಡಿಗೂ ಬರೀರಿ ಆಮೇಲೆ ಎಮ್ ಡಿನೂ ಇದು ಮಾಡಿ ಚೀಫ್ ಇಂಜಿನ್ ಇಬ್ಬರಕ್ಕೆ ಹೇಳಿ ಮೀಟಿಂಗ್ ಇಬ್ಬರಕ್ಕೆ ಹೇಳಿ ನೀವು ಯಾವ ಸಿಮ್ ಅಂದ್ರೆ ನೀನು ನೀನು ದಂಧಿಯಲ್ಲಿ ಏ ನಿಮ್ಗೆಲ್ಲರೂ ನಿಮ್ಮ ದುಡ್ಡು ತರೋದು ನಾವು ನೀವು ಮಜಾ ಮಾಡಕ್ಕೆ ಇರೋದಿವ್ರಿ ಇಲ್ಲಿ ದಿವಾಳಿ ತೆಗಿಯಕ್ ಬಂದಿದ್ವಿ ಒನ್ ಟೈಮ್ ಉದ್ಧಾರ ಮಾಡೋದು 30 ವರ್ಷ ಮಾಡ್ಕೊಂತ ಬಂದಿದ್ದೀರ ನೆಟ್ಟಿಗೆ ಮಾಡೋದು ನಾವು ಇಂಜಿನಿಯರ್ ಮೇಡಮ್ ಯಾವೊಂದೋ ಒಬ್ಬನಿಗೆ ಸಂತೋಷಕ್ಕೆಲ್ಲ ಮಾಡೋದಿಲ್ಲ ಏ ನನ್ನ ಮನೆ ಸಲ್ಜಾ ಕರ್ಕ ಬಂದು ಇದನ್ನ ಹಾಕಿ ಮಾಡಿಸಿ ಹೇಳಿ ಇಲ್ಲಿ ವರ್ಕ್ ಕೊಡ್ಬೇಕಂತ ಕೊಡ್ಸಿದ್ದ ಸಾಹೇಬ್ರು ಏನೇನಲ್ಲಿ ವರ್ಕ್ ಇಲ್ಲಿ ಹಾಕಿ ಮುಗಿಸೋಣ ದೇವರಾಜ ಅರಸು ಭವನಕ್ಕಾಗಿ ಹೇಳಿದ್ರೆ ಅವ್ರು ಯಾರು ಇವ್ರು ಕಾಂಟ್ರಾಕ್ಟ್ನವರು ಒಂದು ಮಾತು ನಾನು ಅದಕ್ಕೆ ಇದನ್ನು ಕೇಳ್ತೀನಿ ನಾವು ಹೇಳೋದು ಇಲ್ಲಿ ಅಂತೇಳಿ ಜೈಲಿಗೆ ಹೋಗ್ತೀರ ನೀವಿಬ್ರು ತಗಿರಿ ಫುಲ್ ಅಲ್ಲಿಂದ ಏನಾಗಿದೆ ನಿಮಗೆ ಏಳು ದಿನ ಸರ್ ಇವತ್ತಿಗೆ ಸ್ಯಾಂಪಲ್ ಇಟ್ಕೊಳ್ರಿ ಮತ್ ನಿಮಗೆ ಗ್ರಾಚ ಎಲ್ಲ ಬಿಡಿಸ್ಬಿಡ್ತೀನಿ ಅಷ್ಟೇ ನಾನು ಒದ್ದು ಇಷ್ಟು ಒದ್ರಿ ಇಷ್ಟು ಉಂಡು ಬೆಳೆತೀವಿ ನೀನು ಎಡಬ್ಲಿ ನೀನು ನಿಮಗೆ ಇಚ್ಛೆ ಅನುಸಾರ ಮಾಡಕ್ ಬಂದಿದ್ಯಲ್ಲಿ ಕಾಣೋದಿಲ್ಲ ನಿಮಗೆ ಪುಡಿ ಆಯ್ತು ಅಂದ್ಮೇಲೆ ಅದು ಆಗ್ಲಿಲ್ವ ಅದು 7 ದಿನಕ್ಕೆ ಉಂಟು ಬೈ ಇಲ್ಲಿ ಬಾ ಇಲ್ಲಿ ತೆಗಿ ಬಾ ಇಷ್ಟು ಹೋಗ್ತಾ ಇದೆ ಏ ಇದು ಒಂದು ಕ್ಯೂಸಿ ಒಂದು ಇದು ಮಾಡ್ಬಿಟ್ಟು ಇವ್ರನ್ನ ಇವ್ರ ಮನೆ ಕಳಿಸ್ಬೇಕ್ರಿ ಇವ್ರನ್ನ ಇವ್ರು ಇಡೀ ಕರ್ನಾಟಕನ ದಿವಾಳಿ ಮಾಡ್ಕಂತ ಬಂದವ್ರಿ ಇವರೆಲ್ಲರೂ ಉದ್ಧಾರ ಮಾಡಕ್ ಬಂದವ್ರಲ್ಲ ಇವರೆಲ್ಲ 4 ವರ್ಷ ಸರ್ ಈಗ 6-7 ಕೋಟಿ ರೂಪಾಯಿ ಎಂಕ್ವೈರಿಗೆ ಇದು ಮಾಡ್ಬೇಕಂತ ಇಷ್ಟು ಹೋಗಿ ರೆಕ್ಟಿಫೈ ಇವರೇ ಮಾಡ್ತಿದ್ದಾರೆ ಮತ್ತಿಲ್ಲ ಹೊಸ ವರ್ಕಿನ ಹಿಂಗೆ ಮಾಡ್ತಿದ್ದಾರೆ
ಕೋಟಿ ರೂಪಾಯಿ ನೀವು ಮಾಡಿ ಆಗಿದೆ ಅಂತ ಹೇಳಿ ಹೋಗಿ ಅಲ್ಲೆಲ್ಲ ಒಡ ಸರಿ ಮಾಡ್ಕೊಂಡು ಇಲ್ಲಿ ಹೊಸ ವರ್ಕ್ ನಿಮಗೆ ಮಾಡ್ತಾ ಇದ್ರಿ ಮತ್ತು ಸೋಸಿದೀರ ನೋಡಿದ್ದು ಕಲ್ಲು ಹಂಗೆ ಇಟ್ಟಿದಿರಲ್ಲ ನೀವು ತಲ್ಕೊಡಿ ಇಲ್ಲಿ ಸಿದ್ರ ನೋಡಿ ಇಲ್ಲಿ ಒಂದ್ ಸ್ವಲ್ಪ ಯಾಕಡೆ ಒಂದ್ ಸಡಿ ಹೊಡಿ ನೋಡ್ರ ಇದು ಇಲ್ಲಾಂದ್ರೆ ಏಳು ದಿನ ಮಾಡಿದ್ ನೀವು ಕೆಲಸ ಕರ್ಮ ನೋಡಿ ಫುಲ್ ನೋಡಿ ಇದು ಏಳು ದಿನಕ್ಕೆ ಮಾಡಿದ್ದೀರ ನೋಡ ಇಲ್ಲಿ ನೋಡ ಇಲ್ಲಿ ಅವ್ನು ಯಾವನ ಅವನು ಮಾತಾಡ್ದ ನಾನು ಒಬ್ಬರು ನನ್ನ ಮಗ ಎಲ್ಲ ಮಾತಾಡ್ದ ನಾನು ಎಲ್ಲದ ಅವನು ಕಾಂಟ್ರಾಕ್ಟ್ ಎಲ್ಲದ ಕಾಂಟ್ರಾಕ್ಟ್ ಬಂದಿಲ್ಲ ಮೇಸ್ತ್ರಿ ನೀನು ಮಾತಾಡಿದ್ರಿ ಬರ ಮೂರು ನೋಡ ಇಲ್ಲಿ ಮೂರು ದಿನ ಮೂರು ದಿನ ಕಾಂಕ್ರೀಟ್ ಅದು ಇದು ಕಾಂಕ್ರೀಟ್ ಇದು ಇದು ಕಾಂಕ್ರೀಟ್ ಇದು ಇದು ಕಾಂಕ್ರೀಟ್ ಇದು ಏ ಇವ್ರನ್ನ ಫಸ್ಟ್ ಇವ್ರ ಮೇಲೆ ಒಂದು ಎನ್ಕ್ವೈರಿ ಮಾಡಿಸ್ಬಿಟ್ಟು ಇವ್ರನ್ನ ಫಸ್ಟ್ ಓಡಿಸಿ ನೀವು ಇಲ್ಲಿ ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಫೋನ ಮಾತಾಡ್ಕೊಂಡ್ರೆ ನಿಮ್ಗೆ ಯಾವ್ದ್ರಿ ನಿಮ್ದು ಯಾವ್ದ್ರಿ ಕರ್ಮ ನಿಮ್ದು ಸರಿಯಲ್ಲ ನೀವು ವೀಡಿಯೋ ಮಾಡಿಸ್ತೀನಿ ಸರ್ ಏನು ತಗೊಂಡ್ಬಿಡಿ ಸರ್ ವೀಡಿಯೋ ಮಾಡ್ತೀನಿ ಈ ವೀಕ್ ಅಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಡ್ತೀನಿ ಮಾಡ್ತೀನಿ ರಿಎನ್ಫೋರ್ಸ್ಮೆಂಟ್ ಏನು ಹಾಕಿದೆ ಸರ್ ಏನೇನು ಯು ಬಾರು ಸೆವೆನ್ ಡಿಸ್ಟ್ರಿಬ್ಯೂಷನ್ ಬಾರ್ ಬರ್ತಾರೆ ಸರ್ 8 mm ನೀವು ಇಲ್ಲಿ ಜನ ಏನು ಸಹಾಯಕ್ಕಂತ ಮಾಡಿದ್ದೀರಿ ಇಲ್ಲಿ ನೀವು ಇಲ್ಲಿ ತಿಂದು ಹೋಗಕ್ಕೆ ಬಂದಿದ್ದೀರ ಸೊರಬಾದಲ್ಲಿ ನಾ ಇಲ್ಲ ರೋಡಿ ರೀಡು ಮಾಡ್ತೀನಿ ಸರ್ ಈ ವೀಕಲ್ಲಿ ಎಲ್ಲ ತರ್ತಿ ಮಾಡ್ತೀನಿ ಸರ್ ಸೆಂಡ್ ಹಾಕಿ ಮಾಡ್ತೀವಿ ಸರ್ ಅಲ್ರಿ ಇವ್ರಿಗೆ ಗೈಡ್ಲೈನ್ಸ್ ಎಂಸೆಂಡ್ ಇಲ್ಲ ಅಂತಾರಲ್ರಿ ಇವರು ಇಡೀ ಕರ್ನಾಟಕ ಸ್ಟೇಟಿಗೆ ಎಂಸೆಂಡ್ ಎಂಸೆಂಡ್ ಇದೆ ಸರ್ ಅವ್ರ ಪರ್ಮಿಷನ್ ಇದೆ ಸರ್ ನಿಮ್ಮ ಖಾತೆ ಪಣಿ ಎಷ್ಟೈತಾ ಸರ್ ಅದೇ ಅವತ್ತು ಒಂಚೂರು ಸೀದಾ ಮಾಡ್ರಿ ಅಂತ ಹೇಳಿದ್ರೆ ನಾವು ಇರೋದು ಇಲ್ಲಿ ತಕ್ಕ ನಮ್ ಜಾಗ ಇತ್ತು ನಾವ್ ಈಗ ಬಿಟ್ಟು ಕೊಟ್ಟೇವಿ ಸೀದಾ ಇಲ್ಲ ಸರ್ ನಾನು ಬಿಟ್ಟು ಕೊಟ್ಟೇವಿ ಸರ್ ಇಷ್ಟೇ ಖಾತೆ ಪಣಿ ಎಷ್ಟೈತಿ ಇಲ್ಲ ಸರ್ ನಾನು ಬಿಟ್ಟು ಕೊಟ್ಟೆ ಸರ್ ಯಾರಿಗೂ ಏನು ಮಾತಾಡಿದ್ರೆ ಸರ್ ನಾವು ದಯವಿಟ್ಟು ಯಾರಿಗೂ ಮಾತಾಡಿದ್ರೆ ಸರ್ ಇಲ್ಲಿ ಪಂಚಾಯತ್ ಯಾರು ಬಂದ್ರೆ ಕೇಳಿ ಸರ್ ನಾವೇನು ತಕ್ಕೊಂಡು ಮಾಡಿದ್ರು ಬೇರೆ ನಮ್ ಬೆಲೆ ಕಟ್ಟಕಲ್ಲ ಆಗೋದಿಲ್ಲ ಇಲ್ಲ ಬೆಲೆ ತೆಗೆಕೋಬೇಡಿ ನಾವ್ ಇದಷ್ಟು ನಮ್ದೇ ಎಲ್ಲ ನಿಮ್ಮಂತ ದರಿದ್ರಗಳೇ ಬಂದು ಕರ್ಕೊಂಡು ಹೋಗಿರ ಅದಕ್ಕೆ ದರಿದ್ರಗಳು ನೀವುಗಳು ನೀವು ಇದನ್ನ ಸೀರಿಯಸ್ ಆಗಿ ಇವ್ರು ಇದನ್ನ ಎನ್ಕ್ವೈರಿ ಮಾಡ್ಸ್ಕೊಂಡು ಅವ್ನ ಕಾಂಟ್ರಾಕ್ಟರ್ ಮತ್ತೆ ಇವರು ಇಲ್ಲಾರು ಮಾಡ್ತಾರೆ ಇಲ್ಲಿಂದ ನೀವು ಬಂದಿರಲ್ಲ ಇದನ್ನ ನೀವು ಹೆಂಗ್ ಹೆಣ ಯಾರ್ದು ಹೆಣ ಹೊರಿಸ್ತಿದ್ರೆ ನೋಡೋದು ಇಲ್ಲಿ ಅಲ್ಲ ಇದನ್ನೆಲ್ಲ ನೆಟ್ಟ ಯಾರು ಮಾಡಿಸ್ಕೊಡ್ಬೇಕು ಅವ್ನು ಬಂದ್ಬಿಟ್ಟು ಅಲ್ಲಿ ಕಟ್ಕೊಂಡಿದ್ದಾನೆ ನೀವು ಮಾರ್ಕೆ ಮಾಡ್ಬೇಕಾದ್ರೆ ಅದನ್ನೆಲ್ಲ ಮಾಡ್ಬೇಕು ಬೇರೆ ನೀವು ಔಟ್ಸೋರ್ಸ್ ಇಲ್ಲ ನೀವು ಚೀಫ್ ಆಫೀಸರ್ಗೆ ಹೇಳೋದಿಷ್ಟು ತೆಗಿಸ್ಬೇಕಾದ್ರಿ ಗೇಟಿ ಕಟ್ಟ ರೋಡಿ ಕಟ್ಟ ತಕ್ಷಣ ರೋಡ್ನೇ ಹಂಗೆ ಹೋಯ್ತೀಯ ನೀನು ನೋಡ ನಿಮ್ಮನೆ ಒಳಗೆ ಯಾರು ಒಬ್ರು ಒಂದು ಮನೆ ಕಟ್ಟಿದ ತಕ್ಷಣ ನೀನು ಅವ್ನಿಗೆ ಬಿಟ್ಕೊಟ್ಬಿಡು ನೋಡೋಣ ಈ ಜನ ಏನು ಸುಮ್ಮನೆ ಬಂದು ಕೂತ್ಕೊಂಡಿದಾರ ನಿಮಗೆ ಬೇಕಾದವ್ರು ಬೇಕಾದ ಹಾವ ಇದು ಏನ್ ಬಾಯಿ ಬಂದ ಮಾತಾಡ್ತೀನಿ ಅಂತ ನೀನು ಹೇಳಿ ಸರ್ ಇಲ್ಲಿ ಯಾರು ಹೇಳಿ ನೆಟ್ಟೆ ಮಾಡೋದನ್ನ ಮಾತಾಡ್ಯಾವ ಸರ್ ನಾವು ಯಾರಿಗೂ ಯಾರು ಮಾತಾಡ್ತಾರೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತಾರೆ ರೆಡಿ ಮಾಡ ಅದು ಮಾಡಿ ಸರ್ ನಮ್ ಬೇಜಾರ ವೇಟ್ ಮಾಡಿ ವೇಟ್ ಮಾಡೋದು ತಗೊಂಡಿತ್ತು ಅದನ್ನ ತೆಗಿಸಿ ವೇಟ್ ಮಾಡಿಸ್ಕೊ ನಮ್ ನಿಮ್ ಮನೆ ಇದೆಯಲ್ಲಿ ಎಲ್ಲರದು ಮನೆಗಳು ತಾನೆ ಯಾವ್ಯಾರು ಹಂಗ್ ಮಾಡ್ತಾನ ಚರಂಡಿನ ಫ್ಲೋ ಹೆಂಗಿದೆ ನಿಮ್ದು ಅದ ಅದ ಅದನ್ನ ಸ್ಕ್ವೇರ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಫ್ಲೋ ಬರ್ತದ ನಿಮಗೆ ಬರ್ತದೇನ್ರಿ
ನಿಮಗೇನು ಕರ್ಮನ ಅದು ನಿಮಗೆ ನೀವು ಬರಲ್ವ ನೀವು ವರ್ಕ್ ಇನ್ಸ್ಪೆಕ್ಟರ್ ಬಂದಿದ್ದೀನಿ ತುಂಬಾ ಸರಿ ಬಂದಿದ್ದಕ್ಕೆ ಈ ಕಾರಣನಾ ಸರ್ ಇಲ್ಲೆಲ್ಲ ಫ್ರೆಂಡ್ ಇದೆ ಸರ್ ಅಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದನ್ನ ಕಿತ್ತ ಹೇಳಿ ಸರ್ ಮನೆಯನ್ನ ನೀವು ಹೆಣ ಹಾಕ್ಬೇಕು ಅಂತ ಇದ್ದೀರಲ್ಲಿ ಸರ್ ನೀವು ಮುಂದಕ್ಕೆ ಮಾಡೋನು ಏನು ಮಾಡ್ಬೇಕು ಸಾಯ್ಬೇಕಾ ಬಿಟ್ರೆ ಬೇರೆ ಏನು ನೋಡಿಲ್ಲಿ ಕಾಂಕ್ರೀಟ್ ಆಗುತ್ತೆ ನನ್ನ ಹತ್ರ ಎಷ್ಟಾಗ್ತೀರಿ ಬ್ಯಾರ್ಲಿಗ್ ಅಂದ್ರೆ ಹಚ್ಚಿಲ್ಲ ಅಂತ ಸರ್ ಸಿಮೆಂಟ್ ಹಚ್ಚಿಲ್ಲ ಹಾಕ್ತೀವಿ ಅಂತಾರೆ ಒಂದ್ ಬ್ಯಾರ್ಲ್ ಹಚ್ಚಿಲ್ಲ ಸರ್ ಅದು ಎಷ್ಟು ಒಂದ್ ಇದಕ್ಕೆ ಬಾನಿಗೆ ಹಚ್ಚಿಲ್ಲ ಹಾಕ್ತೀವಿ ಅಂತಾರೆ ಮರಳನ್ನೇ ತಪ್ಪು ಮಾಡಿದಿರಲ್ರಿ ನೀವು ತೆಗಿರಿದ್ನಲ್ಲ ಅಲ್ಲಿಂದ ಮರ್ಕಿ ಮಾಡ್ಸ ನೀವೆಲ್ಲ ಬಾಯ್ ಬಿಡ್ರು ನಿಮ್ಗೆ ಏನಾಗಿದ್ ನಿಮ್ಗೆ ಬಂದಲ್ಲಿ ಕಟ್ಕೊಂತಿರಲ್ಲ ಪಕ್ಕದಲ್ಲಿ ನಿಮ್ ಜೆ ಸಿ ಪಿ ಇಟ್ಕೊಂಡು ಹಿಂದೆ ಇಟ್ಕೊಂಡು ಇಷ್ಟು ಮಾರ್ಕಿ ಮಾಡಿಸ್ತೀವಿ ಏನ್ ಲೆಂತ್ ಇದೆ ಯಾರು ಅಡ್ಡ ಬಂದ್ರೆ ಕೇಸ್ ಇಲ್ರಿ ಪುರಸಭೆದು ಒಂದು ಮೀಟಿಂಗ್ ಕರೀರಿ ನಾಳೆ ನಡೆಸಿದ್ರು ಎಮರ್ಜೆನ್ಸಿ ಮೀಟಿಂಗ್ ಕರೀರಿ ತಹಶೀಲ್ದಾರ್ ಹೆಂಗಿದ್ರು ನಾಳೆ ಬರ್ತಾರಲ್ಲ ನಾಡ್ದು ಇವರು ಇರ್ತಾರೆ ತಹಶೀಲ್ದಾರ್ ಇರ್ತಾರೆ ಮತ್ತೆ ಇವರು ಇರ್ತಾರೆ ಎ ಸಿ ಕ್ರಿಯನ್ನು ಕರೆದ್ಬಿಟ್ಟು ಒಂದು ಮೀಟಿಂಗ್ ಮಾಡೋಣ ಮಾಡಿಬಿಟ್ಟು ಆಮೇಲೆ ಚೀಫ್ ಇಂಜಿನಿಯರ್ ಒಂದು ಹೇಳ್ಬಿಟ್ಟು ಕ್ಯೂಸಿಗೆ ಒಂದು ಹಾಕಳಿ ತಗೊಂಬಿಟ್ಟಿದ್ದು ನಾವು ಸ್ವಲ್ಪ ಸರಿ ಮಾಡೋಣ ಇಲ್ಲಾಂದ್ರೆ ಇವ್ರು ತೆಗಿತಾರೆ ನಮ್ಮನ್ನು ಇವನು ಮಾಡಿಬಿಟ್ಟು ತಿಕ್ಕಾಡ್ಬಿಟ್ಟು ಇವನು ಹೋಗ್ತಾನೆ ಸರ್ ಇದು ಸ್ಟ್ರೈಟ್ ಆದರೆ ಅಲ್ಲಿ ಸ್ಟ್ರೈಟ್ ಆದರೆ ಅಲ್ಲಿ ದೊಡ್ಡ ರೋಡ್ ಸಿಗತ್ತೆ ನಮಗೆ ಸ್ಟ್ರೈಟ್ ಅದೇ ನಾವು ಮಾಡಿದ್ದೆ ಅದೇ ಉದ್ದೇಶ ಹೌದು ಅಲ್ಲ ಚರಂಡಿ ಲೇತಿ ಶೌಚಾಲಯ ತಂದು ಇಟ್ಕೊಡ್ತಾರೆ ಓನ್ಲಿ 24 hours ಮಾಡ್ಬಿಟ್ಟು ನೋಡ್ರಿ ನಾಳೆ ಬೆಳಗಾಂ ಸಾಯಂಕಾಲ ಬರೋದೊಳಗೇನೆ ಇದೇನಿದೆಲ್ಲಾದ್ರೂ ಮಾಡ್ಕೊಂಡು ಎಮ್ ಸ್ಯಾಂಡ್ ಬಂದು ಬಿದ್ದಿರ್ಬೇಕು ನಾಳೆ ಸಾಯಂಕಾಲಕ್ಕೆ ನಾನು ಇನ್ಸ್ಪೆಕ್ಷನ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಕೂಡ ರೆಡಿ ಆಗ ಆದ್ಮೇಲೆ ಉಳಿದಿದ್ದೆ